ರಾಜಧಾನಿ ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವರ್ಸಸ್ ಬಿ ಬಿ ನಡುವಿನ ಸಂಘರ್ಷ ಮತ್ತೊಂದು ಹಂತಕ್ಕೆ ತಲುಪಿದೆ ಬಿ ಬಿ ಪಿ ತಂದಂತಹ ಅದೊಂದು ರೂಲ್ಸ್ ಬೀದಿ ಬದಿ ವ್ಯಾಪಾರಿಗಳಿಗೆ ಗಾಯದ ಮೇಲೆ ಬರೆಯನ್ನು ಎಳೆದಂತಾಗಿದೆ ಅಷ್ಟಕ್ಕೂ ಬಿ ಬಿ ತಂದಂತಹ ರೂಲ್ಸ್ ಏನು ಅದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಹೇಳೋದೇನು ಬನ್ನಿ ನೋಡ್ಕೊಂಡು ಬರೋಣ ಬೀದಿ ಬದಿ ವ್ಯಾಪಾರಕ್ಕೆ ಮುಂದೆ ಹೊಸ ರೂಲ್ಸ್ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಮಾರ್ಕಿಂಗ್ ಸಿಸ್ಟಮ್ ಮೂಲಕ ವ್ಯಾಪಾರ ಕನ್ನಡಿಗರಿಗೆ ಮೊದಲ ಆದ್ಯತೆ ವೆಂಡಿಂಗ್ ಝೋನ್ ಮೂಲಕ ಜಿಪಿಎಸ್ ಅಳವಡಿಸಿ ವ್ಯಾಪಾರಕ್ಕೆ ಅನುಮತಿ ಬೀದಿ ಬದಿಯಲ್ಲಿ ಇನ್ಮುಂದೆ ಯಾರ್ ಬೇಕಂದ್ರೆ ಅವರು ವ್ಯಾಪಾರ ಮಾಡೋ ಹಾಗಿಲ್ಲ ಪಾದಾಚಾರಿಗಳಿಗೆ ಆಗ್ತಾ ಇರೋ ಸಮಸ್ಯೆಯನ್ನ ತಪ್ಪಿಸೋದಿಕ್ಕೆ ಪಶ್ಚಿಮ ವಿಭಾಗದ ಪಾಲಿಕೆಯ ಅಧಿಕಾರಿಗಳು ಹೊಸ ರೂಲ್ಸ್ ತರೋದಿಕ್ಕೆ ಮುಂದಾಗಿದ್ದಾರೆ ಪಾಲಿಕೆಯ ನಿರ್ದಿಷ್ಟ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡೋಕೆ ಮಾರ್ಕಿಂಗ್ ಸಿಸ್ಟಮ್ ಮಾಡೋದಿಕ್ಕೆ ಮುಂದಾಗಿದ್ದಾರೆ ಕುಟುಂಬದಲ್ಲಿ ಒಬ್ರಿಗೆ ಮಾತ್ರ ಬೀದಿ ಬದಿ ವ್ಯಾಪಾರ ಮಾಡೋದಿಕ್ಕೆ ಅವಕಾಶ ಕೊಟ್ಟು ವೆಂಡಿಂಗ್ ಝೋನ್ ನಾನ್ ವೆಂಡಿಂಗ್ ಝೋನ್ ಅಂತ ಗುರುತಿಸಿ ವ್ಯಾಪಾರಕ್ಕೆ ಜಾಗಗಳನ್ನ ಗುರುತಿಸಲಾಗುತ್ತೆ ನಂತರ ಪಾಲಿಕೆಯಿಂದ ಪ್ರತ್ಯೇಕವಾದಂತಹ ಅನುಮತಿ ಪತ್ರ ಪಡಿಬೇಕು ಹೀಗೆ ವ್ಯಾಪಾರ ಮಾಡುವ ಮೊದಲು ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡುವ ಮೂಲಕ ಹೊಸ ರೂಲ್ಸ್ ಜಾರಿಗೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಇದನ್ನ ಬೀದಿ ಬದಿ ವ್ಯಾಪಾರಿಗಳ ಸಂಘ ಸ್ವಾಗತಿಸಿದೆ ವೆಂಡಿಂಗ್ ಝೋನ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ ಆದ್ರಿಂದ ಈಗಾಗಲೇ ನಾವು ಆದೇಶ ಮುಖಾಂತರ ಸಂಪಿಗೆ ರೋಡ್ ಇಂದ ಕಂಪ್ಲೀಟ್ ರೈಟ್ ಸೈಡ್ ಅಲ್ಲಿ ಈಗ ದತ್ತಾತ್ರ ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದ್ವಿ ಕಮಿಟಿಲಿ ಅಪ್ರೂವ್ ಮಾಡಿ ಇದು ವೆಂಡಿಂಗ್ ಝೋನ್ ಮಾಡಿ ನೋ ವೆಂಡಿಂಗ್ ಝೋನ್ ಐಡಿ ಕಾರ್ಡ್ ಯಾರು ಇರ್ತಾರೆ ಫಸ್ಟ್ ಮತದಾರರಿಗೆ ಎರಡನೇ ಬೆಂಗಳೂರರಿಗೆ ಮೂರನೇರು ರಾಜ್ಯದವರಿಗೆ ಒಬ್ಬ ಓನರು ನೂರು ನೂರಿಪ್ಪತ್ತು ಜನ ಈ ಥರ ಬಂದು ಒಂದೊಂದು ಜಾಗಕ್ಕೆ ಐವತ್ತು ಸಾವಿರ ಅಡ್ವಾನ್ಸು ದಿನ ಐನೂರು ರೂಪಾಯಿ ಬಾಡಿಗೆ ಒಂದೂವರೆ ಸಾವಿರ ಬಾಡಿಗೆ ಭಾಳ ಆಗ್ಬಿಟ್ಟಿದೆ ಕರ್ನಾಟಕದ ರೇಷನ್ ಕಾರ್ಡ್ ಇರಬೇಕು ಕರ್ನಾಟಕದ ಆಧಾರ್ ಕಾರ್ಡ್ ಇರಬೇಕು ಮತದಾರ ಪಟ್ಟಿ ಇರಬೇಕು ಅದೆಲ್ಲ ಪರಿಶೀಲನೆ ಮಾಡಿ ಇವರು ವೆಂಡಿಂಗ್ ಜೋನ್ ಮಾಡಿ ಬಿ ಎಂ ಪಿ ಬಾಡಿಗೆ ಫಿಕ್ಸ್ ಆಗುತ್ತೆ ಅವಾಗ ಇವರು ಸಂಪೃತವಾಗಿ ಯಾವ ಪೊಲೀಸ್ ಕಾಸು ಕೊಡಂಗಿಲ್ಲ ಯಾರಿಗೂ ಕೊಡಂಗಿಲ್ಲ ಎಸ್ ಸ ಫುಟ್ಪಾತ್ಗಳಲ್ಲಿ ಯಾವುದೇ ಅನುಮತಿ ಪತ್ರವಿಲ್ಲದೆ ಹಲವು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡುತ್ತಿದ್ದಾರೆ ಕೆಲವೆಡೆ ಒಂದೇ ಅನುಮತಿ ಪತ್ರವನ್ನ ಪಡ್ಕೊಂಡು ನಾಲ್ಕೈದು ಕಡೆ ವ್ಯಾಪಾರ ಮಾಡ್ತಾ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಹೀಗಾಗಿ ಪಾದಾಚಾರಿಗಳಿಗೆ ಸಮಸ್ಯೆ ಆಗದಂತೆ ಕೆಲವು ಆಯ್ದ ಪ್ರದೇಶಗಳಲ್ಲಿ ಮಾತ್ರ ಮಾರ್ಕಿಂಗ್ ಮಾಡಿ ಇದು ವೆಂಡಿಂಗ್ ಝೋನ್ ಅಂತ ಉಲ್ಲೇಖಿಸಿ ವ್ಯಾಪಾರಕ್ಕೆ ಅವಕಾಶವನ್ನ ಕೊಡ್ತಾರೆ ಆ ಜಾಗಕ್ಕೆ ಪ್ರತಿ ತಿಂಗಳಿಗೆ ಬಾಡಿಗೆಯನ್ನ ಫಿಕ್ಸ್ ಮಾಡಲಾಗುತ್ತೆ ವೆಂಡಿಂಗ್ ಝೋನ್ ಅಂತ ನಿರ್ಧರಿಸಿದ ಜಾಗದಲ್ಲಿ ಅಲ್ಲಿ ವ್ಯಾಪಾರ ಮಾಡೋದಿಕ್ಕೆ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ ಬೇರೆ ರಾಜ್ಯದವರು ವ್ಯಾಪಾರ ಮಾಡೋಕೆ ಮೂರನೇ ಅವಕಾಶ ನೀಡಲಾಗುತ್ತೆ ಅದು ಕರ್ನಾಟಕ ರಾಜ್ಯದ ದಾಖಲೆಗಳು ಇದ್ರೆ ಮಾತ್ರ ಈ ಹೊಸ ನಿಯಮದ ಬಗ್ಗೆ ನಿನ್ನೆ ಮಲ್ಲೇಶ್ವರಂ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ ಏನಿತ್ತು ಅಂದ್ರೆ ವೆಂಡಿಂಗ್ ಝೋನ್ ನಾನ್ ವೆಂಡಿಂಗ್ ಝೋನ್ ಅನ್ಬಿಟ್ಟು ಕ್ರಿಯೇಟ್ ಮಾಡ್ಬೇಕನ್ಬಿಟ್ಟು ಇವರ ಅಧ್ಯಕ್ಷರು ಬಂದು ಹೇಳಿದ್ರು ನಮ್ಗೆ ಅದ್ರ ಬೇಸಿಸ್ ಮೇಲೆ ನಾವು ಸಂಕೆ ರೋಡಿಂದ ಸ್ಟಾರ್ಟ್ ಮಾಡೋದು ಇಲ್ಲಿ ನಾಲ್ಕು ವೆಂಡಿಂಗ್ ಝೋನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ ಇನ್ನು ನಾನ್ ವೆಂಡಿಂಗ್ ಝೋನಲ್ಲಿ ಯಾವುದಾದಿತ್ತು ಅದು ಅಂಗಡಿ ಎಲ್ಲ ತೆಗೆಸ್ಬಿಡ್ತಾಯಿದ್ದೀವಿ ಯಾರ್ಯಾರ್ದು ವೆಂಡರ್ ಐಡಿ ಇದೆಯೋ ಅವ್ರದ್ದು ಐಡೆಂಟಿಫೈ ಮಾಡಿ ಅವ್ರಿಗೆ ಬಿ ಬಿ ಎಂ ಒಂದು ಜಾಗ ಫಿಕ್ಸ್ ಮಾಡಿ ಅದಕ್ಕೆ ಬಾಡಿಗೆ ಇಸ್ಕೊಂಡವ್ರಿಗೆ ಬಿ ಬಿ ಎಂ ಒಂದು ಜಾಗ ಕೊಡ್ತೀವಿ ಯಾರ್ಯಾರ್ದು ವೆಂಡರ್ ಐಡಿ ಇದೆಯೋ ವೆಂಡರ್ ಐಡಿ ಇಲ್ಲದವ್ರಿಗೆ ವೆಂಡರ್ ಐಡಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀವಿ ಈಗ ನಾವು ಯಾವುದೋ ವೆಂಡರ್ ಝೋನ್ ಅಂದ್ಬಿಟ್ಟು ನಾವು ಒಂದು ಐಡೆಂಟಿಫೈ ಮಾಡಿದ್ರು ಆ ಜಾಗದಲ್ಲಿ ಇನ್ನು ನಿರ್ದಿಷ್ಟ ಜಾಗದಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಟ್ಟು ಜಿ ಪಿ ಎಸ್ ವ್ಯವಸ್ಥೆಯನ್ನ ಮಾಡಲಾಗತ್ತೆ ಈ ಮೂಲಕ ಒಂದೇ ಏರಿಯಾದಲ್ಲಿ ಅಧಿಕೃತವಾಗಿ ಯಾವ ಮಾದರಿಯ ಅಂಗಡಿ ಇದೆ ಏನ್ ವ್ಯಾಪಾರ ಮಾಡ್ತಾರೆ ಅನ್ನೋ ಮಾಹಿತಿ ಸಂಗ್ರಹವಾಗುತ್ತೆ ಹಾಗೂ ಜೊತೆಗೆ ಟ್ಯಾಕ್ಸ್ ಪಾವತಿಗೆ ಈ ಹೊಸ ನಿಯಮ ಸಹಾಯವಾಗುತ್ತೆ ಈ ಹೊಸ ಪ್ಲಾನ್ ಹೇಗೆ ಅಪ್ಡೇಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಪ್ರಕಾಶ್ ಪಬ್ಲಿಕ್ ಟಿವಿ ಬೆಂಗಳೂರು